ಮುಂದಿನ ಸುದ್ದಿ ಮಳೆ ವಿಚಾರನೆ ಏನು ಚಂಡಮಾರುತ ಅಪ್ಪಳಿಸುತ್ತೆ ಕರಾವಳಿ ಅರಬ್ಬಿ ಸಮುದ್ರ ಕರಾವಳಿಗೆ ಕರ್ನಾಟಕಕ್ಕೆ ಬರುತ್ತೆ ಅನ್ನೋ ಒಂದು ಭಯ ಇತ್ತು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಯಿತು ಈಗ ಗುಜರಾತ್ ಮತ್ತು ಪಾಕಿಸ್ತಾನದ ಮಧ್ಯೆ ಚಂಡಮಾರುತ ಅಪ್ಪಳಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಬಿಫೋರ್ ಜಾಯ್ ಚಂಡಮಾರುತದ ಹೆಸರು ಸಾಕಷ್ಟು ಚರ್ಚೆ ಆಗ್ತದೆ ಈ ವಿಚಾರವಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಸಭೆಯನ್ನು ಮಾಡಿ ವರದಿಯನ್ನು ಕೇಳಿದರೆ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ ಏನು ಮ ಗುರುವಾರ ಗುಜ ಕಚ್ ಮತ್ತು ಪಾಕಿಸ್ತಾನದ ಕರಾಚಿ ನಡುವೆ ಈ ಒಂದು ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದೆ ಗುರುವಾರಕ್ಕೆ ಅಪ್ಪಳಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಹವಾಮಾನ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ ಗುಜರಾತ್ ಸೌರಾಷ್ಟ್ರ ಮತ್ತು ಕಚ್ ಕರಾವಳಿಯಲ್ಲಿ ಹವಾಮಾನ ಇಲಾಖೆ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸೌರಾಷ್ಟ್ರ ಮತ್ತು ಕಚ್ ಕರಾವಳಿಯಲ್ಲಿ ಸಮುದ್ರದ ಪರಿಸ್ಥಿತಿ ಬುಧವಾರದವರೆಗೆ ತುಂಬ ತೀವ್ರವಾಗಿರುತ್ತೆ ಗುರುವಾರದಿಂದ ಇದು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳೋದು ಈಗಾಗಲೇ ತುಂಬ ವೇಗವಾಗಿ ಬೀಸ್ತಾ ಇದೆ ಗಾಳಿ ಸೊ ಕಚ್ ಜಾಮ್ನಗರ ಮೋರ್ಬಿ ಗಿರ್ ಸೋಮನಾಥ್ ಆಮೇಲೆ ಪೋರ್ಬಂದರ್ ಮತ್ತು ದೇವಭೂಮಿ ದೇವ್ಭೂಮಿ ದ್ವಾರಕಾ ಜಿಲ್ಲೆಗಳಲ್ಲಿ ಜೂನ್ ಹದಿಮೂರನೇ ತಾರೀಕಿಂದ ಹದಿನೈದರ ಅವಧಿಯಲ್ಲಿ ಭಾರೀ ಮಳೆ ಮತ್ತು ಅತಿ ವೇಗದ ಗಾಳಿ ಇರಬಹುದು ಇಲ್ಲಿ ಬೀಸುವ ಗಾಳಿಯ ವೇಗ ಗಂಟೆಗೆ ನೂರ ಐವತ್ತು ಕಿಲೋಮೀಟರ್ವರೆಗೂ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಕಚ್ ಜಿಲ್ಲೆಯ ಅಧಿಕಾರಿಗಳು ತಗ್ಗು ಪ್ರದೇಶಗಳಿಂದ ಜನರನ್ನು ತಾತ್ಕಾಲಿಕ ಆಶ್ರಯಕ್ಕೆ ಸ್ಥಳಾಂತರವನ್ನು ಈಗಾಗಲೇ ಆರಂಭಿಸಿದರೆ ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಕರಾವಳಿ ಜಿಲ್ಲೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಈಗಾಗಲೇ ತುರ್ತು ಕಾರ್ಯಾಚರಣೆ ಕೇಂದ್ರಕ್ಕೆ ಭೇಟಿ ಕೊಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಒಟ್ಟಿನಲ್ಲಿ ತುಂಬ ಚರ್ಚೆ ಆಗ್ತಾಯಿದೆ ಏನಾದರೂ ದೊಡ್ಡ ಅನಾಹುತ ಅಂತ ಅರಬ್ಬಿ ಸಮುದ್ರದ ಕರಾವಳಿ ಇರತಕ್ಕಂಥ ಗುಜರಾತ್ನ ವಾಲ್ಸಾದ್ನಲ್ಲಿರುವ ಜನಪ್ರಿಯ ಪ್ರವಾಸಿ ತಾಣವಾದ ತಿತಾಲ್ ಬೀಚ್ನಲ್ಲಿ ಅಲೆಗಳ ಅಬ್ಬರ ಜೋರಾಗ್ತಾ ಇದೆ ಇಲ್ಲೂ ಕೂಡ ಪ್ರವಾಸಿಗರಿಗೆ ನಿಷೇಧವನ್ನು ಹೇರಲಾಗಿದೆ ಇನ್ನು ಕರ್ನಾಟಕ ಕೇರಳ ಗುಜರಾತ್ ಮಹಾರಾಷ್ಟ್ರ ಲಕ್ಷದ್ವೀಪ ಕರಾವಳಿ ಭಾಗ ಏನು ಅರಬ್ಬಿ ಸಮುದ್ರದ ಕರಾವಳಿ ಕರಾವಳಿ ಭಾಗ ಇದೆ ಇಲ್ಲೆಲ್ಲ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಡಲಾಗಿದೆ ಸೊ ಭಾರೀ ಅನಾಹುತವನ್ನು ಕ್ರಿಯೇಟ್ ಮಾಡ್ಬೋದು ಸೃಷ್ಟಿ ಮಾಡಬಹುದು ಈ ಒಂದು ಚಂಡಮಾರುತ ಅನ್ನೋ ಒಂದು ಭಯ ಕಾಡ್ತಾ ಇದೆ ಈಗಾಗಲೇ ಪ್ರಧಾನಿಗಳೇ ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನು ನಡೆಸಿ ವರದಿಯನ್ನು ತೆಗೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಗುಜರಾತ್ ಸಿ ಎಂ ಕೂಡ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ ಗುರುವಾರ ಚಂಡಮಾರುತ ಅಪ್ಪಳಿಸಬಹುದು ಅಲ್ಲಿವರೆಗೆ ಅವಾಂತರಗಳು ಜಾಸ್ತಿ ಆಗ್ತವೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ನೋಡೋಣ ಏನು ಅವಾಂತರ ಆಗದೆ ಮುಂಗಾರು ಮಳೆ 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 ಬಂದರೆ ಆಯಿತು ಏನು ಅವಾಂತರ ಆಗಬಾರ್ದು ಅಷ್ಟೇ ನೋಡೋಣ ಕರ್ನಾಟಕ ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ನಮಗೂ ಕೂಡ ಕರಾವಳಿ ಭಾಗ ಅರಬ್ಬಿ ಸಮುದ್ರದಲ್ಲಿ ಈ ಒಂದು ಅಬ್ಬರ ಜೋರಾಗಬಹುದು ಮಳೆ ಜಾಸ್ತಿ ಅನ್ನೋ ವರದಿ ಇದೆ ನೋಡೋಣ